ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾಭವೇತ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಕಪಾಲಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ನಿನ್ನೆಯ ದಿವಸದಿಂದ ಭಗವದ್ಗೀತೆಯ ಸಾರವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಚಾತುರ್ಮಾಸ್ಯದ ಪರ್ವ ಸಂದರ್ಭದಲ್ಲಿ ಗೀತಾಜ್ಞಾನ ಯಜ್ಞ ಭಗವದ್ಗೀತೆಯ ಸಂದೇಶವನ್ನು ತಿಳ್ಕೊಳ್ಳತಕ್ಕಂತಹ ಪ್ರಯತ್ನವನ್ನು ಮಾಡೋಣ ಎಂಬ ಉದ್ದೇಶದಿಂದ ಗೀತೆಯ ಬಗ್ಗೆ ಪ್ರಸಿದ್ಧವಾದಂತಹ ಶ್ಲೋಕದ ಬಗ್ಗೆ ವಿವರಣೆಯನ್ನು ನೀಡ್ತಾ ಇದ್ದೆವು. ಸರ್ವೋಪನಿಷದೋ ಗಾವಃ ದುಗ್ಧ ಗೋಪಾಲನಂದನ ಪಾರ್ಥ ವತ್ಸಃ ಸುತೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತೃ ಎಂಬುದಾಗಿ ಭಗವದ್ಗೀತೆಯನ್ನು ಬಹಳ ಸುಂದರವಾಗಿ ಚಿತ್ರಿಸತಕ್ಕಂತಹ ಭಗವದ್ಗೀತೆಯ ಮಹತ್ವವನ್ನು ತಿಳಿಸಿಕೊಡ್ತಕ್ಕಂತಹ ಭಗವದ್ಗೀತೆಯ ಸ್ತೋತ್ರ ಅಂತ ಹೇಳ್ಬೋದು ಅಂತಹ ಒಂದು ಶ್ಲೋಕ ಇದು. ಗೀತೆಯನ್ನು ಹಾಲು ಅಂತೇಳಿ ಹೇಳ್ತಾ ಇದೆ, ಗೋವಿನ ಹಾಲು. ಅಂತಹ ಒಂದು ಹಾಲನ್ನು ನಾವೆಲ್ಲರೂ ಸ್ವೀಕಾರ ಮಾಡೋಣ ಅಂತೇಳಿ ಬಹಳ ಸುಂದರವಾದ ಚಿತ್ರಣ ಮತ್ತು ಮಾರ್ಮಿಕವಾದಂತಹ ಚಿತ್ರಣ ಇದು. ಹಾಲು ಹೇಳಿದರೆ ಗೋವು ಯಾವುದು ಅಂತ ಹೇಳಿ ಪ್ರಶ್ನೆ ಬಂದರೆ ಉಪನಿಷತ್ತುಗಳೇ ಗೋವುಗಳು. ಸರ್ವೋಪನಿಷದ ಗಾವ, ಸಮಸ್ತ ಉಪನಿಷತ್ತುಗಳೇ ಗೋವು. ಉಪನಿಷತ್ತು ಅಂತೇಳಿ ಹೇಳಿದರೆ ಅದು ಜ್ಞಾನದ ಶಿಖರ. ಅಂತಹ ಒಂದು ಶಿಖರದಿಂದ ಹರಿದು ಬಂದಂತಹ ಹಾಲು ಇದು. ಜ್ಞಾನದ ಮೂಲ ಓಂಕಾರ, ಓಂಕಾರದ ಜ್ಞಾನದ ಬೀಜ ಅದು. ಅದರಿಂದಾಗಿ ವಿಸ್ತೃತವಾದದ್ದು ವ್ಯಾಹೃತಿ, ಓಂ ಭುಹ ಭೂ ಭುವ ಸ್ವಹ ಎಂಬಂತಹ ವ್ಯಾಹೃತಿ. ಆ ವ್ಯಾಹೃತಿಯ ವಿಸ್ತಾರವೇ ಗಾಯತ್ರಿ, ತ್ರಿಪದ ಗಾಯತ್ರಿ. ಅದೇ ರೀತಿ ಆ ಗಾಯತ್ರಿಯ ವಿಸ್ತಾರವೇ ಪುರುಷ ಸೂಕ್ತ. ಪುರುಷ ಸೂಕ್ತದ ವಿಸ್ತಾರವೇ ಮೂರು ವೇದಗಳು. ಆ ಮೂರು ವೇದಗಳ ಸಾರವೇ ಉಪನಿಷತ್ತುಗಳು. ಅಂತಹ ಒಂದು ಪ್ರಣವದಿಂದ ಪ್ರಾರಂಭವಾದಂತಹ, ಒಂದು ಜ್ಞಾನದ ಬೀಜದಿಂದ ಪ್ರಾರಂಭವಾದಂತಹ ಜ್ಞಾನದ ಒಂದು ದೊಡ್ಡ ಒಂದು ಉದತಿ ಏನಿದೆ ಉಪನಿಷತ್ತುಗಳು, ಅಂತಹ ಉಪನಿಷತ್ತಿನ ಸಾರ. ಆದ್ದರಿಂದ ಉಪನಿಷತ್ತುಗಳು ಎಲ್ಲ ಒಂದು ಜ್ಞಾನದ ಮೂಲ. ಬ್ರಹ್ಮಸೂತ್ರಗಳು ಬಂದದ್ದು ಕೂಡ ಉಪನಿಷತ್ತು ವೇದಗಳ ಅರ್ಥವನ್ನು ನಿರ್ಣಯ ಮಾಡೋದಕ್ಕೋಸ್ಕರ, ವೇದಾರ್ಥ ನಿರ್ಣಯಕ್ಕೋಸ್ಕರ ಬ್ರಹ್ಮಸೂತ್ರಗಳು ಉಪನಿಷತ್ತಿನ ಒಂದು ಶ್ರುತಿಗಳ ಅರ್ಥವನ್ನು ನಿರ್ಧಾರ ಮಾಡೋದಕ್ಕೋಸ್ಕರ ಬಂದದ್ದು ಬ್ರಹ್ಮಸೂತ್ರ. ಅಂತಹ ಒಂದು ಉಪನಿಷತ್ತಿನ ಸಾರಭೂತವಾದದ್ದು ಇದು ಭಗವದ್ಗೀತೆ. ಹಾಗಾಗಿ ಸಾರಾತ್ ಸಾರತ ಒಂದು ಉಪನಿಷತ್ತಲ್ಲ, ಅನೇಕ ಉಪನಿಷತ್ತುಗಳು. ಸರ್ವೋಪನಿಷದ ಒಂದು ಗೋವು ಅಲ್ಲ, ಅನೇಕ ಗೋವುಗಳು. ಗೋವುಗಳಲ್ಲಿ ಕೂಡ ಬೇರೆ ಬೇರೆ ಪ್ರಭೇದಗಳಿವೆ. ಸರ್ವೋಪನಿಷದ ಗಾವಃ, ಗಾವಃ ಅಂತ ಬಹುವಚನ ಹೇಳಿದೆ. ಆದ್ದರಿಂದ ಎಲ್ಲ ಒಂದು ಹಸುಗಳ ಹಾಲಿನ ಒಂದು ಸಂಗಮ ಅದು ಭಗವದ್ಗೀತೆ. ಉಪನಿಷತ್ತುಗಳ
ಒಂದು ಸಂಗಮವಾದಂತಹ ಒಂದು ಅದರಿಂದ ಉಂಟ ಬಂದಂತಹ ಹರಿದು ಬಂದಂತಹ ಗೀತೆ. ಅದು ಕಾಮಧೇನುವಿನಿಂದ ಬಂದಂತಹ, ಕಾಮಧೇನುವೇ ಸರ್ವಪ್ರದವಾದದ್ದು. ಅಂತಹ ಕಾಮಧೇನುವಿನ ಹಾಲು ಅದು ಸರ್ವ ಪುರುಷಾಸ್ತ್ರವನ್ನು ಕೊಡತಕ್ಕ. ಹೀಗೆ ಮನುಷ್ಯನಿಗೆ ಬೆಳೆಯಬೇಕಾದರೆ ಮೂಲ ಆಹಾರ ಹಾಲು, ತಾಯಿಯ ಹಾಲು ಗೋವಿನ ಹಾಲು, ತಾಯಿಯ ಹಾಲಿಗೆ ಪರ್ಯಾಯವಾದಂತೆ ಗೋವಿನ ಹಾಲು. ಅದು ಇಲ್ಲ ಅಂತ ಹೇಳಿದರೆ ಮನುಷ್ಯ ಪೂರ್ಣವಾಗಿ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನಮ್ಮ ಜ್ಞಾನವು ಕೂಡ ಪೂರ್ಣವಾಗಬೇಕಾದರೆ ಉಪನಿಷತ್ತು ಎಂಬಂತಹ ಗೋವಿನ ಹಾಲನ್ನು ನಾವು ಪಡೆದರೆ ಮಾತ್ರ ಜ್ಞಾನದ ಒಂದು ಪೂರ್ಣ ಬೆಳವಣಿಗೆಯನ್ನು ನಾವು ಪಡೆಯಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಉಪನಿಷತ್ತನ್ನು ಇಲ್ಲಿ ಗೋವು ಅಂತ ಹೇಳಿ ಚಿತ್ರಣ ಮಾಡಿ ಭಗವದ್ಗೀತೆಯನ್ನು ಹಾಲು ದುಗ್ಧಂ ಗೀತಾಮೃತಂ ಮಾತೃ ಅಂತ ಹೇಳಿ ಭಗವದ್ಗೀತೆಯನ್ನು ಇಲ್ಲಿ ಹಾಲು ಅಂತ ಹೇಳಿ ವರ್ಣನೆ ಮಾಡ್ತಾರೆ. ಜ್ಞಾನದ ಕ್ಷೀರ ಇದು. ಕ್ಷೀರ ಎಂಬುದು ಅದು ಪೂರ್ಣ ಆಹಾರ, ಹಾಲು ಎಂಬುದು ಪೂರ್ಣ ಆಹಾರ. ಆರೋಗ್ಯ ಶಾಸ್ತ್ರದಲ್ಲಿ ಕೇಳಿದ್ರೆ ಹಾಲಿನಲ್ಲಿ ಎಲ್ಲ ಗುಣಗಳು ಉಂಟು. ಆದ್ದರಿಂದ ಗೋರಸ ಹಾಲು, ಹಾಲಿನಿಂದ ಉಂಟಾಗ್ತಕ್ಕಂತಹ ಮೊಸರು, ಮಜ್ಜಿಗೆ, ಘೃತ, ಇದು ಪರಿಪೂರ್ಣವಾದಂತಹ ಆಹಾರ. ಅದರಲ್ಲಿ ಎಲ್ಲ ಅಂಶಗಳು ಕೂಡ ಇದೆ. ಬೇರೆ ಯಾವ ಆಹಾರವನ್ನು ತಗೊಳ್ಳದೆ ಹೋದರೂ ಕೂಡ ಬರೀ ಕ್ಷೀರವ್ರತದಲ್ಲಿ ಬದುಕಲಿಕ್ಕೆ ಸಾಧ್ಯ. ಕ್ಷೀರವನ್ನೇ ತಗೊಂಡ್ರೆ ನಮಗೆ ದೇಹಕ್ಕೆ ಬೇಕಾದ ಎಲ್ಲ ಅಂಶಗಳು ಕೂಡ ಅದರಲ್ಲಿ ಇದೆ. ಆದ್ದರಿಂದ ಅಂತಹ ಹಾಲಿನ ದೃಷ್ಟಾಂತವನ್ನು ಭಗವದ್ಗೀತೆಗೆ ಕೊಟ್ಟದರಿಂದ ಭಗವದ್ಗೀತೆಯಲ್ಲಿ ಕೂಡ ಜೀವನಕ್ಕೆ ಬೇಕಾದಂಥ ಎಲ್ಲ ಸಂದೇಶಗಳು ಲೌಕಿಕ ಜೀವನಕ್ಕೂ ಆಧ್ಯಾತ್ಮಿಕ ಜೀವನಕ್ಕೂ ಎಲ್ಲ ಜೀವನಕ್ಕೂ ಬೇಕಾದಂತಹ ಪ್ರತಿಯೊಬ್ಬರಿಗೂ ಬೇಕಾದಂತಹ ಸಂದೇಶ ಅದು ಭಗವದ್ಗೀತೆಯಲ್ಲಿದೆ. ಅದಕ್ಕೋಸ್ಕರ ಹಾಲಿನ ದೃಷ್ಟಾಂತವನ್ನು ಬೇರೆ ಯಾವ ಆಹಾರವನ್ನು ತಗೊಂಡ್ರೂ ಕೂಡ ಅದರಲ್ಲಿ ಒಂದು ಅಂಶ ಇರ್ಬೋದು, ಪೂರ್ಣಾಹಾರ ಆಗಬಹುದು. ಹಾಲು ಮಾತ್ರ ಪೂರ್ಣಾಹಾರ. ಆದ್ದರಿಂದ ಭಗವದ್ಗೀತೆ ಎಂಬುದು ಜ್ಞಾನದ ಪರಿಪೂರ್ಣ ರೂಪ. ಭಗವದ್ಗೀತೆಯ ಸಂದೇಶವನ್ನು ನಾವು ಅಳವಡಿಸಿಕೊಂಡರೆ ಸಮಸ್ತ ಜ್ಞಾನದ ಒಂದು ಮೇರುವಿನ ಸಂದೇಶವನ್ನು ನಾವು ಅಳವಡಿಸಿಕೊಂಡ ಹಾಗಾಗ್ತದೆ ಎಂಬ ದೃಷ್ಟಿಯಲ್ಲಿ ದುಗ್ಧಂ ಗೀತಾಂತಂ ಮಹತ್ ಎಂಬುದಾಗಿ, ಇದೊಂದು ಮಹಾದುಗ್ಧ, ಇದೊಂದು ಮಹಾಕ್ಷೀರ ಎಂಬುದಾಗಿ ವರ್ಣನೆ ಮಾಡ್ತಾರೆ. ಇದರ ಇನ್ನೊಂದು ಅರ್ಥ ಏನು ಹೇಳಿದರೆ, ದೇವರು ಕ್ಷೀರ ಸಮುದ್ರದಲ್ಲಿ ಮಲಗಿದ್ದಾರೆ ಅಂತ ವರ್ಣನೆ ಮಾಡ್ತಾರೆ. ಕ್ಷೀರ ಸಮುದ್ರದಲ್ಲಿ ಅನಂತ ಶಯನರಾಗಿ ಅನಂತ ಪದ್ಮನಾಭರಾಗಿ ಭಗವಂತ ಮಲಗಿದ್ದಾರೆ. ಕೆಲವು ಮಕ್ಕಳು ಕೇಳ್ತಾರೆ, ಅಷ್ಟು ಕ್ಷೀರ ಎಲ್ಲಿಂದ ಬಂತು, ಯಾವ ಡೈರಿಯಿಂದ ಸಪ್ಲೈ ಮಾಡಿತ್ತು, ಅಷ್ಟು ದೊಡ್ಡ ಕ್ಷೀರ ಸಮುದ್ರ ಆಗಬೇಕಾದ್ರೆ ಒಂದು ಲೀಟರ್ ಲೀಟರ್ ಸಿಗೋದೇ ಕಷ್ಟ. ಕ್ಷೀರಾಬ್ಧಿ ಆಗಬೇಕಾದ್ರೆ ಅಷ್ಟೆಲ್ಲ ಕ್ಷೀರ ಸಮುದ್ರ ಆಗಬೇಕಾದ್ರೆ ಎಷ್ಟು ಗೋವುಗಳಿರ್ಬೋದು, ಯಾವ ಗೋವುಗಳಿಂದ ಕರೆದದ್ದು ಯಾರು, ಯಾವ ಡೈರಿಯಿಂದ ಬಂತು ಅಂತ ಹೇಳಿ ಅದಕ್ಕೆ ಇದು ಉತ್ತರ ಕೊಡ್ತಾ ಇದೆ. ಉಪನಿಷತ್ತುಗಳೇ ಗೋವುಗಳು. ಭಗವಂತ ಕ್ಷೀರ ಸಮುದ್ರದಲ್ಲಿ ಮರಗಿದ್ದಾನೆ ಅಂತೇಳಿ ಹೇಳಿದರೆ ಉಪನಿಷತ್ತುಗಳೆಂಬಂತಹ ಗೋವಿನಿಂದ ಬಂದಂತಹ ಭಗವದ್ಗೀತೆ ಎಂಬಂತಹ ಕ್ಷೀರ ಸಮುದ್ರದಲ್ಲಿ ಮರಗಿದ್ದಾನೆ. ಭಗವದ್ಗೀತೆಯ ಒಳಗಡೆ ಭಗವಂತನನ್ನು ನಾವು ನೋಡಬಹುದು, ಗೀತೆಯ ಒಳಗಡೆ ಅನಂತ ಶಯನನು ಇದ್ದಾನೆ ಎಂಬ ಈ ಅರ್ಥದಲ್ಲಿ ದುಗ್ಧಂ ಗೀತಾಮೃತಂ ಮಾತೃ ಕ್ಷೀರ ಸಮುದ್ರ ಅಂತೇಳಿ ಹೇಳಿದರೆ ಗೀತಾ ಸಮುದ್ರ. ಆದ್ದರಿಂದ ಅಂತಹ ಗೀತೆಯ ಒಳಗಡೆ ಪ್ರತಿಪಾದ್ಯನಾದವನು ಕೂಡ ಮಹಾವಿಷ್ಣು. ಪ್ರತಿಪಾದ್ಯನಾದವನೇ ಅವನು ಮಹಾವಿಷ್ಣು ಆಗಿದ್ದಾನೆ. ಅದರಿಂದಲೇ ಕೊನೆಗೆ ಗೀತೆಯಲ್ಲಿ ಈಶ್ವರ ಸರ್ವಭೂತ ನಮ್ಮ ದೇಶೇ ಅರ್ಜುನ ತಿಷ್ಠತೆ ಅಂತ ಹೇಳಿ ಮತ್ತೊಂದು ಕಡೆ ಮನ್ಮನಾ ಭವ ಮದ್ಭಕ್ತಃ ಎಂಬುದಾಗಿ ಭಗವಂತ ನನ್ನ ಭಕ್ತನಾಗು, ನಾನು ಉದ್ಧಾರ ಮಾಡ್ತೇನೆ ಅಂತ ಹೇಳಿ ಭಗವದ್ಗೀತೆಯ ಸಂದೇಶವೇ ಗೀತೆಯ ಒಳಗಡೆ ಇರತಕ್ಕಂತಹ ಕೃಷ್ಣನನ್ನು ಕಾಣತಕ್ಕಂತಹ ಸಂದೇಶ, ಕ್ಷೀರ ಸಮುದ್ರದಲ್ಲಿ ಇರತಕ್ಕಂತಹ ಅನಂತ ಪದ್ಮನಾಭನನ್ನು ನೋಡುವುದೇ ಭಗವದ್ಗೀತೆಯ ಮುಖ್ಯ ಸಂದೇಶವಾಗಿದೆ. ಅದಕ್ಕೋಸ್ಕರ ಈ ರೂಪಕ ಭಗವದ್ಗೀತೆಯನ್ನೇ ಕ್ಷೀರ ಅಂತ ಹೇಳಿ ಹೇಳ್ತಕ್ಕಂತಹ ಈ ರೂಪಕ ಇದು ಹೆಚ್ಚು ಸಂಗತವಾಗ್ತದೆ. ಭಗವದ್ಗೀತೆಯನ್ನು ವರ್ಣನೆ ಮಾಡಬೇಕಾದರೆ ಇದಕ್ಕಿಂತ ಒಂದು ಉತ್ತಮವಾದಂತಹ ಒಂದು ವರ್ಣನೆ ಸಿಗಲಿಕ್ಕಿಲ್ಲ. ಅಷ್ಟು ಸುಂದರವಾದಂತಹ ವರ್ಣನೆ ಉಪನಿಷತ್ತು ಎಂಬಂತಹ ಗೋವುಗಳಿಂದ ಹೊರಟಂತಹ
ಅದು ಕ್ಷೀರ. ಹಾಗಿದ್ರೆ ಉಪನಿಷತ್ತಿರೋ ಭೋಗಗಳಂತೆ ಭಗವದ್ಗೀತೆ ಕ್ಷೀರ ಆದರೆ ಆ ಭೋಗಗಳನ್ನು ಕರೆದವನು ಯಾರು? ದೊಗ್ಧ ಗೋಪಾಲನಂದನು. ಶ್ರೀಕೃಷ್ಣನೇ ಭೋಗಗಳನ್ನು, ಉಪನಿಷತ್ತು ಎಂಬಂತಹ ಭೋಗಗಳನ್ನು ಕರೆದು ಅದರಿಂದ ಗೀತೆ ಎಂಬಂತಹ ಹಾಲನ್ನು ಕೊಟ್ಟಿದ್ದಾನೆ. ಕೃಷ್ಣ ಗೋಪಾಲ ಕೃಷ್ಣ ಅಂತ ಹೇಳಿದರೆ ಗೋವುಗಳಂದರೆ ಬಾಹ್ಯ ಹಸುಗಳು ಎಂಬುದು ಒಂದು ಅರ್ಥ. ಗೋವು ಅಂದರೆ ಜ್ಞಾನ ವಾಕ್ಯಗಳು. ಅಂತಹ ಒಂದು ಗೋವುಗಳ ಪಾರಕ ಉಪನಿಷತ್ತು ಎಂಬಂತಹ ಗೋವುಗಳನ್ನು ಕರೆದು ಅವನು ಈ ಜ್ಞಾನಾಮೃತವನ್ನು ಕೊಟ್ಟಿದ್ದಾನೆ. ಎಷ್ಟು ಸುಂದರವಾದಂತಹ ದೃಷ್ಟಾಂತ ಹೇಳಿದರೆ, ಇಲ್ಲಿ ಜ್ಞಾನಕ್ಷೀರ ಎಂಬಂತಹ ಅರ್ಥ ಬರುವ ಹಾಗೆ, ಧ್ವನಿ ಬರುವ ಹಾಗೆ ಇದರ ವರ್ಣನೆ ಇದೆ. ಕೃಷ್ಣ ಗೋವುಗಳನ್ನು ಕರೀತಾ ಇದ್ದಾನೆ, ಹಾಲು ಜ್ಞಾನಕ್ಷೀರ. ಇದರ ಅರ್ಥ ಏನು ಹೇಳಿದರೆ, ಗೋವುಗಳನ್ನು ಕರೆಯುವಾಗ ಯಾವಾಗಲೂ ಕೂಡ ಜ್ಞಾನಮುದ್ರೆ ಆಗ್ತದೆ. ನಾವು ಗೋವುಗಳನ್ನು ಹೇಗೆ ಕರೀತೇವೆ? ಈ ಜ್ಞಾನಮುದ್ರೆಯನ್ನು ಕರೀತೇವೆ. ಇವತ್ತೆಲ್ಲ ಮಿಷನ್ ಇಟ್ಟು ಕರೀತೇವೆ. ಆದರೆ ನಿಜವಾಗಿ ಗೋವುಗಳನ್ನು ಕರೆಯುವುದು ಹೇಗೆ ಅಂತ ಹೇಳಿದರೆ, ಜ್ಞಾನಮುದ್ರೆಯಿಂದ ಬೆರಳನ್ನು ಜ್ಞಾನಮುದ್ರೆ ರೂಪದಲ್ಲಿ ನಾವು ಸಂಯೋಜನೆ ಮಾಡಿ ಹಾಲನ್ನು ಕರೆಯುತ್ತೇವೆ. ಆದ್ದರಿಂದ ಕೃಷ್ಣ ಇಲ್ಲಿ ಹಾಲು ಕರೆದ, ಜ್ಞಾನದ ಕ್ಷೀರ ಬಂತು ಅಂತ ಹೇಳಿದರೆ, ಇಂತಹ ಒಂದು ಚಿತ್ರಕ ರೂಪಕ ಆ ಜ್ಞಾನದ ಸಂದೇಶವನ್ನು ಬಹಳ ಸುಂದರವಾಗಿ ನೀಡ್ತಾರೆ. ಗೋಪ್ತಃ ಗೋಪಾಲ ನಂದನ, ಗೋಪಾಲಕರ ನಂದನ. ಗೋಪಾಲಕ ಅಂದರೆ ಯಾರು? ಜ್ಞಾನವನ್ನು ರಕ್ಷಣೆ ಮಾಡತಕ್ಕಂಥ ಸಾಕ್ಷಾತ್ ನಾರಾಯಣ, ಅವನ ನಂದನ ಇವನು ಕೃಷ್ಣ, ನಾರಾಯಣನ ಅವತಾರ. ಆದ್ದರಿಂದ ಗೋಪಾಲಕನಾದಂಥ ಜೀವನ ವೇದಗಳು, ವೇದಗಳ ಪ್ರತಿಪಾದ್ಯನು ನಾರಾಯಣ, ವೇದಗಳ ರಕ್ಷಕನು ಕೂಡ ನಾರಾಯಣ. ಹೈಗ್ರೀವಾದ ರೂಪಗಳಿಂದ, ವೇದವ್ಯಾಸಾದ ರೂಪಗಳಿಂದ ಭಗವಂತ ವೇದವನ್ನು ರಕ್ಷಣೆ ಮಾಡಿದ್ದಾನೆ. ಅದರಿಂದ ಅವನು ಗೋಪಾಲ. ಅಂತಹ ಗೋಪಾಲಕನ ನಂದನನೇ ಕೃಷ್ಣ. ಆದ್ದರಿಂದ ಬರೀ ಗೋವುಗಳ ರಕ್ಷಣೆ ಮಾಡತಕ್ಕಂಥ ಗೋಪಾಲ ನಂದನ ಅಂತ ಇಷ್ಟೇ ಅರ್ಥ ಅಲ್ಲ, ಜ್ಞಾನ ರಕ್ಷಣೆ ಮಾಡತಕ್ಕಂತಹ ಶ್ರೀಮನ್ನಾರಾಯಣನ ಅವತಾರ ರೂಪವಾಗಿ ಶ್ರೀಕೃಷ್ಣ ಬಂದಿದ್ದಾನೆ. ಇಲ್ಲಿ ಪರಿಷತ್ತು ಎಂಬಂತಹ ಹಸುಗಳನ್ನು ಕರೀತಾ ಇದ್ದಾನೆ. ಅಂತಹ ಹಸುಗಳಿಂದ ಹೊರಟಂತಹ ಒಂದು ಕ್ಷೀರವೇ ಸರಿ. ಉಪನಿಷತ್ತುಗಳು, ಗೋವುಗಳು, ಶ್ರೀಕೃಷ್ಣ ಗೋಪಾಲಕ, ಭಗವದ್ಗೀತೆಯ ಹಾಲು. ಆದರೆ ಹಾಲು ಬರಬೇಕಾದರೆ ಹಸುವೆ, ಇದು ಕರುವೆ. ಕರು ಇಲ್ಲ ಅಂದರೆ ಹಾಲು ಕರೆಯಲಿಲ್ಲ. ವಾಸ್ತವಿಕವಾಗಿ ಹಾಲು, ಹಸು ಹಾಲನ್ನು ನೀಡೋದು ನಮಗೋಸ್ಕರ ಅಲ್ಲ, ಕರುವಿಗೋಸ್ಕರ. ಕರು ಎದುರಿನಲ್ಲಿದ್ದರೆ ಹಾಲು ಕೊಡ, ಆಮೇಲೆ ನಾವು ಕರನ್ನು ಎಳೆದು ಕಟ್ಟಿ ನಾವು ಹಸು ಹಾಲನ್ನು ನಾವು ಉಪಯೋಗಿಸಿಕೊಳ್ಳೋದು. ತಾಯಿ ಮಗುವಿಗೆ ಹಾಲು ಕೊಡ್ತಾ ಇರುವಾಗ ನಾವು ಮಗುವನ್ನು ಸ್ವಲ್ಪ ಆಚೆ ಮಾಡಿ ಆ ಹಾಲನ್ನು ನಾವೇ ತಗೊಳ್ಳೋದು. ಆದ್ದರಿಂದ ಹಾಲು ಬರಬೇಕಾದರೆ ಕರು ಬೇಕು. ಪಾರ್ಥ ವತ್ಸ, ಅರ್ಜುನನೇ ಕರು. ಅಂತಹ ಅರ್ಜುನನನ್ನು ನಾವು ನಿಮಿತ್ತೀಕರಿಸಿಕೊಂಡು ಕೃಷ್ಣ ಈ ಉಪನಿಷತ್ತುಗಳೆಂಬಂತಹ ಗೋವಿನಿಂದ ಗೀತೆ ಎಂಬಂತಹ ಹಾಲನ್ನು ಕೊಟ್ಟಿದ್ದ. ಹೀಗೆ ಕರುವಿಗೆ ಉಳಿಸುವುದೇ ಮುಖ್ಯ ಉದ್ದೇಶ ಅಲ್ಲ. ಕರುವಿಗೆ ಉಳಿಸಿದಾದರೆ ಯಾರು ಹಸುವನ್ನು ಸಾಕೋದೇ ಇಲ್ಲ. ಹಾಲೆಲ್ಲ ಕರುವೆ ಕೊಡುವುದಾದರೆ ನಮಗೇನು ಬಂತು? ಮುಖ್ಯ ಉದ್ದೇಶ ಏನು? ನಮಗೆ ಹಾಲು ಬೇಕು. ಕರು ಒಂದು ನಿಮಿತ್ತ, ಆದ್ದರಿಂದ ನಿಮಿತ್ತ ಮಾತ್ರ ಪವ ಸಮಯ ಸಾಚಿದ ಅಂತ ಬಂದೆ. ಅರ್ಜುನ ನಿಮಿತ್ತ ಮಾತ್ರ, ಅರ್ಜುನನಿಗೆ ಇಲ್ಲಿ ಉಪದೇಶ ಮಾಡುವ ಉದ್ದೇಶ ಇಲ್ಲ. ಅರ್ಜುನ ಮಹಾಜ್ಞಾನಿ, ಇಂದ್ರನ ಅವತಾರ, ಅವನಿಗೆ ಉಪದೇಶದ ಅಗತ್ಯ ಇಲ್ಲ. ಆ ಒಂದು ಉಪದೇಶವನ್ನು ಯಾಕೆ ಮಾಡಿದ್ದಾನೆ ಅಂತ ಹೇಳಿದರೆ, ಅರ್ಜುನನನ್ನು ನಿಮಿತ್ತವಾಗಿಟ್ಟುಕೊಂಡು ಜಗತ್ತಿಗೆ ಕೊಡುವ ಉದ್ದೇಶ. ಹೀಗೆ ನಾವು ಲೈವ್ ಆಗಿ ಎಲ್ಲ ಜನರಿಗೆ ಸಂದೇಶವನ್ನು ಕೊಡಬೇಕು, ಅದಕ್ಕೋಸ್ಕರ ಒಂದು 4-5 ಜನ ಎದುರಿನಲ್ಲಿ ಇದ್ದರೆ ಅವರಿಗೆ ಉಪದೇಶ ಮಾಡಿದ್ರೆ ಮತ್ತೆ ನಾವು ಯೂಟ್ಯೂಬ್ನಲ್ಲಿ ಹಾಕಿ ಎಲ್ಲರಿಗೂ ಸಿಗುವ ಹಾಗೆ ಮಾಡಿ. ಎದುರಲ್ಲಿ ಯಾರೂ ಇಲ್ಲ ಹೇಳಿದ್ರೆ ಬರೀ ಗೋಡೆಯನ್ನು ನೋಡಿಕೊಂಡು ನಾವು ಉಪದೇಶ ಕೊಡಲಿಕ್ಕೆ ಕಷ್ಟ ಆಗ್ತದೆ. ಯೂಟ್ಯೂಬ್ನಲ್ಲಿ 1000 ಜನ ಇರಬಹುದು, ಅಲ್ಲೆಲ್ಲ ಕೇಳ್ತಾ ಇರಬಹುದು. ಅವರಿಗೋಸ್ಕರ ಒಂದು ಪ್ರವಚನ ಮಾಡಬೇಕಾದ್ರೆ ಬರೀ ಎದುರಿನಲ್ಲಿ ಯಾರೂ ಇಲ್ಲದೆ ಪ್ರವಚನ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಎದುರು 1000 ಜನ ಇದ್ದರೆ ಮತ್ತೆ ಅದನ್ನು ಯೂಟ್ಯೂಬ್ನಲ್ಲಿ ಉಳಿದವರೆಲ್ಲ ಕೇಳಲಿಕ್ಕೆ ಸಾಧ್ಯ. ಹಾಗೆ ಕೃಷ್ಣನಿಗೆ ಆ ಒಂದು ಗೋವನ್ನು ಕರೆಯುವಾಗ ಒಂದು ಕರು ಬೇಕು. ಕರು ಇಲ್ಲದೆ ಆ ಕರೆಯಲಿಕ್ಕೆ ಕಷ್ಟ ಆಗ್ತದೆ.
ಅದಕ್ಕೋಸ್ಕರ ಅರ್ಜುನನನ್ನು ಕರುವನ್ನಾಗಿ ಇಟ್ಟುಕೊಂಡಿದ್ದಾನೆ. ಹೊರತು ಅರ್ಜುನನೇ ಮುಖ್ಯ ಉದ್ದೇಶ ಅಲ್ಲ. ಕರುವನ್ನು ನಾವು ಕರುವಿಗೇನೇ ಹಾಲು ಕೊಡೋದು ನಮ್ಮ ಮುಖ್ಯ ಉದ್ದೇಶ ಅಲ್ಲ. ಮತ್ತು ನಮಗೆ ಹಾಲು ಬೇಕು. ಜಗತ್ತಿಗೋಸ್ಕರ ಭಗವಂತ ಅರ್ಜುನನನ್ನು ನಿಮಿತ್ತವನ್ನಾಗಿ ಇಟ್ಟುಕೊಂಡು ಈ ಸಂದೇಶವನ್ನು ನೀಡಿದ್ದಾನೆ. ಆದ್ದರಿಂದ ಕೆಲವರು ಹೇಳ್ಬೋದು, ಅದೇನು ರೀ ಅವರಿಗೆ ಉಪದೇಶ ಮಾಡಿ ನಮಗೆ ಯಾಕೆ? ನಾವೇನು ಯುದ್ಧಕ್ಕೂ ಹೋಗಲಿಲ್ಲ, ನಾವೇನು ಶಸ್ತ್ರ ತ್ಯಾಗ ಮಾಡಲಿಲ್ಲ, ನಮಗೇನು ಅಗತ್ಯವೇ ಇಲ್ಲ. ಅದೇನು ಅರ್ಜುನ ಕೃಷ್ಣರೊಳಗೆ ಏನೋ ಒಂದು ಸ್ವಲ್ಪ ಘಟಾಟೆ ಆಯಿತು, ಚರ್ಚೆ ಆಯಿತು, ಅವರೇನೋ ಮಾತಾಡಿಕೊಂಡ್ರು, ಅದನ್ನು ನಾವು ಕೇಳಿಸ್ಕೊಂಡು ನಾವೇನು ಮಾಡಬೇಕು? ನಾವೇನು ಅರ್ಜುನರಲ್ಲ, ನಾವೇನು ರಣರಂಗಕ್ಕೆ ಹೋದವರು ಅಲ್ಲ. ಹಾಗಿರುವಾಗ ಈ ಉಪದೇಶ ನಮಗೇನು ಎಂಬುದಾಗಿ ಕೆಲವರಿಗೆ ಪ್ರಶ್ನೆ ಬಂತು. ಅದಕ್ಕೆ ಭಗವಂತ ಅರ್ಜುನನ ಕರುವನ್ನಾಗಿ ಇಟ್ಟುಕೊಂಡದ್ದಷ್ಟೇ ಹೊರತು ಕರುವೇ ಮುಖ್ಯ ಉದ್ದೇಶ ಅಲ್ಲ. ಆದ್ದರಿಂದ ಒಂದು ನಿಮಿತ್ತ ಒಂದು ಬೇಕು. ಆ ನಿಮಿತ್ತ ಇಟ್ಟುಕೊಂಡು ನಾವು ಆ ಒಂದು ಉಪದೇಶವನ್ನು ಕೊಟ್ಟರೆ ಯಾವಾಗ ಉಪದೇಶ ಸಾರ್ಥಕವಾಗ್ತದೆ. ಅದಕ್ಕೋಸ್ಕರ ಈ ಉಪದೇಶ ಕೇವಲ ಅರ್ಜುನನಿಗಲ್ಲ, ಅರ್ಜುನನಂತೆ ಇರತಕ್ಕಂಥ ನಮಗೆ. ಹಾಗಾಗಿ ನಮ್ಮನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ ಅರ್ಜುನ. ನಾವು ಏನೇನು ಮಾಡ್ತೀವೋ ಅದೇ ಥರ ಅವನು ಮಾಡ್ತಾ ಇದ್ದಾನೆ. ನಮ್ಮ ಪರಿಸ್ಥಿತಿ ಏನಿದೆ, ನಾವು ಹೇಗೆ ವಿಷಣ್ಣರಾಗಿರ್ತೇವೆ, ನಾವು ಹೇಗೆ ಡಿಪ್ರೆಸ್ಡ್ ಆಗಿರ್ತೇವೆ, ನಾವು ಹೇಗೆ ದಿಗ್ಮೂಢರಾಗಿರ್ತೇವೆ, ಅದನ್ನು ಅವನು ಚಿತ್ರೀಕರಿಸ್ತಾ ಇದ್ದಾನೆ. ನಮ್ಮ ಪ್ರತಿನಿಧಿಯಾಗಿ ಅರ್ಜುನ ಅಲ್ಲಿ ಇದ್ದಾನೆ ಹೊರತು ಅರ್ಜುನನಿಗೋಸ್ಕರನೇ ಏಕ ವ್ಯಕ್ತಿಗೋಸ್ಕರ ಉಪದೇಶ ಮಾಡಿದಂತಹ ಗ್ರಂಥ ಅಲ್ಲ ಇದು. ಸಮಸ್ತ ಜಗತ್ತಿಗೆ ಅರ್ಜುನನಾಗಿರತಕ್ಕಂತಹ ನಮಗೆಲ್ಲ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಕೃಷ್ಣ ನೀಡಿದಂತಹ ಉಪದೇಶವಾದ್ದರಿಂದ ಪ್ರತಿಯೊಬ್ಬರೂ ಕೂಡ ಭಗವದ್ಗೀತೆಯನ್ನು ಓದಬೇಕಾಗ್ತದೆ. ಆದ್ದರಿಂದ ನಾವು ರಣರಂಗದಲ್ಲೇ ಇಲ್ಲ ಅಂತ ಹೇಳಿ ತಿಳ್ಕೊಳ್ಬೋದು. ಪ್ರತಿಯೊಬ್ಬರೂ ರಣರಂಗದಲ್ಲೇ ಇದ್ದಾರೆ. ಜೀವನ ಎಂಬುದೇ ಒಂದು ರಣರಂಗ, ಸಂಸಾರ ಎಂಬುದೇ ಒಂದು ಹೋರಾಟ. ಪ್ರತಿನಿತ್ಯ ಹೋರಾಟ ನಡೆಸ್ತಾ ಇದ್ದಾರೆ, ಸ್ಟ್ರಗಲ್. ಜೀವನಕ್ಕೋಸ್ಕರ ಪ್ರತಿಯೊಬ್ಬರೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಆದ್ದರಿಂದ ಯುದ್ಧ ಅಂತ ಹೇಳಿದರೆ ಬರೀ ಅಸ್ತ್ರಶಸ್ತ್ರವನ್ನು ಹಿಡಿದುಕೊಂಡು ರಣರಂಗದಲ್ಲೇ ಇರಬೇಕು. ಸಂಸಾರ ಎಂಬಂತಹ ರಣರಂಗದಲ್ಲಿ, ಕುರುಕ್ಷೇತ್ರದಲ್ಲಿ ನಾವೆಲ್ಲ ಇದ್ದೇವೆ. ಪ್ರತಿಯೊಬ್ಬರೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಡಿಪ್ರೆಸ್ಡ್ ಆಗ್ತಾರೆ, ಜೀವನದಲ್ಲಿ ಖಿನ್ನತೆ ಬರುತ್ತದೆ. ಅಂತಹ ಸಂದರ್ಭದಲ್ಲಿ ನಮ್ಮನ್ನು ಮತ್ತೆ ಶಕ್ತಿಯುತವನ್ನಾಗಿ ಮಾಡತಕ್ಕಂತಹ ಒಂದು ಗ್ರಂಥ ಇದ್ದರೆ ಅದು ಭಗವದ್ಗೀತೆ. ಆದ್ದರಿಂದ ಯಾವ ಗ್ರಂಥವೂ ಕೂಡ ಎಷ್ಟು ಸುಂದರವಾದಂತಹ ಹಿನ್ನೆಲೆಯಲ್ಲಿ ಸನ್ನಿವೇಶದಲ್ಲಿ ಮೂಡಿಬರಲಿ, ಎಂಥ ಒಂದು ಒಳ್ಳೆಯ ಸನ್ನಿವೇಶ. ಯುದ್ಧದ ಸಂದರ್ಭದಲ್ಲಿ ನಡೆಯತಕ್ಕಂಥ ಚರ್ಚೆ, ಯುದ್ಧದ ಸಂದರ್ಭದಲ್ಲಿ ಇನ್ನೇನು ಒಂದು ನಿಮಿಷದಲ್ಲಿ ಯುದ್ಧ ಸ್ಫೋಟ ಆಗಬೇಕು, ಅಷ್ಟರೊಳಗಡೆ ಚರ್ಚೆಗಳು ನಡೆಯಿತು. ಅದರಲ್ಲಿ ಬಂದಂತಹ ಒಂದು ಸಂದೇಶ ಅದು ಭಗವದ್ಗೀತೆ. ಹಾಗಾಗಿ ಭಗವದ್ಗೀತೆಯ ಎಲ್ಲ ಸನ್ನಿವೇಶಗಳು, ಭಗವದ್ಗೀತೆಯ ಎಲ್ಲ ಒಂದು ಹೆಜ್ಜೆಗಳು ಕೂಡ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಂದೇಶವನ್ನು ನೀಡ್ತಾ ಇದೆ, ಮಾರ್ಮಿಕವಾಗಿದೆ. ಹಾಗಾಗಿ ಗೀತೆ ಪ್ರತಿಯೊಬ್ಬರಿಗೂ ಕೂಡ ಅಪ್ಯಾಯಮಾನವಾಗಿದೆ. ಹೀಗೆ ವೇದಗಳಿಗೆ ಅನೇಕ ಅರ್ಥ ಇದೆ. ತ್ರಯೋರ್ಥ ಸರ್ವ ವೇದೇ, ವೇದಗಳ ಒಂದೊಂದು ಋಕ್ಕುಗಳಿಗೂ ಕೂಡ ಮೂರು ಅರ್ಥ ಇದ್ದೇ ಇದೆ, ಕನಿಷ್ಠ ಪಕ್ಷ ಮೂರು ಅರ್ಥ. ಅದೇ ವೇದದ ಸಾರ ಉಪನಿಷತ್ತು, ಅದೇ ಉಪನಿಷತ್ತಿನ ಸಾರ ಭಗವದ್ಗೀತೆ. ಹಾಗಾಗಿ ಭಗವದ್ಗೀತೆಯನ್ನು ಕೂಡ ಮೂರು ವಿಧದಲ್ಲಿ ನಾವು ನೋಡ್ಬೋದು. ಮೋಕ್ಷಶಾಸ್ತ್ರವನ್ನಾಗಿಯೂ ನೋಡ್ಬೋದು, ಜೀವನ ಶಾಸ್ತ್ರವನ್ನಾಗಿಯೂ ನೋಡ್ಬೋದು, ವ್ಯವಹಾರ ಶಾಸ್ತ್ರವನ್ನಾಗಿ ನಾವು ನೋಡ್ಬೋದು, ಅಧಿಭೂತ ಅಧಿದೈವ ಅಧ್ಯಾತ್ಮ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡಿದಾಗಲೂ ಕೂಡ ಭಗವದ್ಗೀತೆ ತೆರೆದುಕೊಡ್ತಾ ಇದೆ. ಪ್ರತಿಯೊಂದು ದೃಷ್ಟಿಯಿಂದ ನೋಡಿದರೂ ಕೂಡ ಅವರಿಗೆ ಉತ್ತಮವಾದಂತಹ ಮಾರ್ಗದರ್ಶನ ಅದು ಭಗವದ್ಗೀತೆಯಲ್ಲಿದೆ. ಅಂತಹ ಒಂದು ಗ್ರಂಥ ಬೇರೆ ಒಂದೇ ಇಲ್ಲ. ಯಾರು ಓದಿದರೂ ಕೂಡ ಅವರಿಗೆ ಅದರಿಂದ ಒಂದು ಸ್ಫೂರ್ತಿ ಬರುತ್ತೆ. ಅಂತಹ ಒಂದು ಭಗವದ್ಗೀತೆ ಇತ್ತೀಚೆಗೆ ನಾವು ಸಿಂಗಾಪುರಕ್ಕೆ ಹೋದಾಗ ಅಲ್ಲಿ ಇಂಟರ್ನ್ಯಾಷನಲ್ ಗೀತಾ ಕಾನ್ಫರೆನ್ಸ್ ಅಂತೇಳಿ ಉದ್ಘಾಟನೆ ಮಾಡಿ ಕರೆದಿದ್ದರು. ಅದಕ್ಕೋಸ್ಕರ ಹೋಗಿದ್ದೆವು. ಅಲ್ಲಿ ನಾವು ಕೇಳಿದಂಥ ವಿಚಾರ, ಸಿಂಗಾಪುರ ಇವತ್ತು ಜಗತ್ತಿನಲ್ಲಿ ಪ್ರಸಿದ್ಧವಾದಂಥ ಒಂದು ದೇಶ, ಪುಟ್ಟ ದೇಶ, ಅರೆ ಸಾಸಿವೆ ಕಾರಣದ ಹಾಗೆ ಇದೆ. ಇಲ್ಲಿ ಭೂಪಟದಲ್ಲಿ ನೋಡಿದರೆ ಒಂದು ಸಾಸಿವೆ ಕಾರಣದ ಹಾಗೆ ಚಿಕ್ಕ ಒಂದು ದೇಶ. ಆದರೆ ಇವತ್ತು ಎಲ್ಲ ದೇಶಗಳಿಗಿಂತ ಪ್ರಸಿದ್ಧವಾಗಿದೆ. ಅಷ್ಟು ಚಿಕ್ಕ ದೇಶ ಅಷ್ಟು ಪ್ರಸಿದ್ಧವಾಗಿ ಅಷ್ಟೊಂದು ಎಲ್ಲರಿಗೂ ಕೂಡ ಅಮೆರಿಕನವರು ಕೂಡ ಸಿಂಗಾಪುರಕ್ಕೆ ಟೂರಿಗೆ ಹೋಗ್ತಾರೆ, ಟೂರಿಸ್ಟ್ ಅಲ್ಲ ನೋಡಿ ಬರಬೇಕು ಅಂತ. ಎಲ್ಲ ದೇಶದವರು ಕೂಡ ಪ್ರಪಂಚದವರು ಸಿಂಗಾಪುರ ನೋಡಿ ಬರಬೇಕು.
ಅಂತಹ ಒಂದು ಆಕರ್ಷಕವಾದಂತಹ ದೇಶ, ಅಷ್ಟೊಂದು ಪ್ರಸಿದ್ಧಿ ಪಡೆದಂತಹ ದೇಶ, ಆ ದೇಶವನ್ನು ಕಟ್ಟಿದವನು ಯಾರು ಅಂದರೆ ನಿತ್ಯಾನಂದ ಅಂತ. ಅವನು ಮುಂದೆ ನಿಂತು ಅಂತಹ ದೇಶವನ್ನು ಅಷ್ಟು ಒಂದು ಆಕರ್ಷಕನಾಗಿ ಜಗತ್ತಿನ ಭೂಪಟದಲ್ಲಿ ಅದು ಎದ್ದು ಕಾಣುವ ಹಾಗೆ ಮಾಡಿದ್ದು ಚಿಕ್ಕ ದೇಶ. ಅವನ ಹತ್ರ ಹೋಗಿ ಕೇಳಿದರು, ನೀನು ಇಷ್ಟು ದೊಡ್ಡ ಸಾಧನೆ ಮಾಡಿದೆಯಲ್ವಾ, ನಿನಗೇನು ಪ್ರೇರಣೆ ಅಂತ. ಅವನು ಹೇಳಿದಂತೆ ಭಗವದ್ಗೀತೆ, ಭಗವದ್ಗೀತೆ ಇನ್ಸ್ಪಿರೇಷನ್ನ ಮೇಲೆ ನಾನು ಇಷ್ಟ ಸಾಧನೆ ಮಾಡಲಿಕ್ಕಾಯಿತು. ಅವನ ಹೆಡ್ಲೈಟ್ನಲ್ಲಿ ಬಂದಿತ್ತು. ಹಾಗಿದ್ರೆ ಒಬ್ಬ ಆಡಳಿತಗಾರ ಅಥವಾ ದೇಶ ಕಟ್ಟುವ, ಅವನಿಗೆ ಭಗವದ್ಗೀತೆಯು ಒಂದು ದೊಡ್ಡ ಸಾಧನೆ ಮಾಡಲಿಕ್ಕೆ ಪ್ರೇರಣೆಯನ್ನು ನೀಡ್ತದೆ ಹೇಳಿದರೆ, ಆದರೆ ಭಗವದ್ಗೀತೆ ಎಂಬುದು ಯಾವ ಯಾವ ದೃಷ್ಟಿಯಲ್ಲಿ ಸ್ಫೂರ್ತಿಯನ್ನು ನೀಡ್ತದೆ ಎಂಬುದನ್ನು ನಾವು ಗುರುತಿಸ. ಜೀವನದಲ್ಲಿ ಇರತಕ್ಕಂಥ ಎಲ್ಲ ಕ್ಷೇತ್ರದಲ್ಲಿ ಇರುವವರೆಗೂ ಕೂಡ ಭಗವದ್ಗೀತೆಯಿಂದ ಚೈತನ್ಯ, ಶಕ್ತಿ, ಸ್ಫೂರ್ತಿ ಬರ್ತದೆ ಹೇಳಿದರೆ, ಅಂತಹ ಒಂದು ಶ್ರೇಷ್ಠವಾದಂತಹ ಗ್ರಂಥ ಭಗವದ್ಗೀತೆ. ಅದಕ್ಕೆ ಸಮಾನವಾದಂತಹ ಗ್ರಂಥ ಇನ್ನೊಂದಿಲ್ಲ. ಹೀಗೆ ಕೃಷ್ಣ ಆಕರ್ಷಕನೋ, ಕೃಷ್ಣ ಅಂದರೆ ಆಕರ್ಷಣೆ, ಆಕರ್ಷಣೆಯಿಂದ ಹುಟ್ಟಿದಂತಹ ಗ್ರಂಥವು ಕೂಡ ಆಕರ್ಷಕ. ಆದ್ದರಿಂದ ಕೃಷ್ಣ ಹೇಗೆ ಕರ್ಷತೆ ಇತಿ ಕೃಷ್ಣ, ಕೃಷ್ಣ ಅಂದರೆ ಆಕರ್ಷಣೆ, ಎಲ್ಲರನ್ನೂ ಆಕರ್ಷಣೆ ಮಾಡುವವನು. ಅವನಿಂದ ಹುಟ್ಟಿದಂತಹ ಬಂದಂತಹ ಗೀತೆಯು ಕೂಡ ಆಕರ್ಷಕವಾಗಿದೆ ಪ್ರತಿಯೊಂದು ಕ್ಷೇತ್ರದವರಿಗೂ. ಕೇವಲ ಮೋಕ್ಷಕ್ಕೆ ಹೋಗುವವರಿಗೆ ಮಾತ್ರ ಅಲ್ಲ, ಜೀವನದಲ್ಲಿ ಬದುಕುವವರಿಗೆ, ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡುವವರಿಗೆ ಅತ್ಯಂತ ಉಪಯುಕ್ತವಾದಂತಹ ಸಂದೇಶವನ್ನು ನೀಡತಕ್ಕಂತಹ ಗ್ರಂಥ. ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಹಾಲು ಎಂಬುದು ಬೇಕೇ ಬೇಕು. ಅಂತಹ ಒಂದು ಹಾಲಿನ ರೂಪದಲ್ಲಿ ಇರತಕ್ಕಂತಹ ಪರಿಪೂರ್ಣವಾದಂತಹ ಗ್ರಂಥ, ಶ್ರೇಷ್ಠವಾದಂತಹ ಗ್ರಂಥ ಅದು ಭಗವದ್ಗೀತೆ. ಅದರಲ್ಲಿ ದುಗ್ಧಂ ಗೀತಾಮೃತಂ ಮಾತು, ಅಂತಹ ಒಂದು ಪರಿಪೂರ್ಣವಾದಂತಹ ಗ್ರಂಥವನ್ನು ನಾವು ತಿಳ್ಕೊಂಡ್ರೆ, ಕನಿಷ್ಠ ಪಕ್ಷ ಗೀತೆಯನ್ನಾದರೂ ತಿಳ್ಕೊಂಡ್ರೆ ಉಳಿದ ಗ್ರಂಥಗಳ ಬಗ್ಗೆ ನಮಗೆ ಸಂದೇಶದ ಪರಿಚಯವಾಗ್ತದೆ. ಬೇರೆ ಬೇರೆ ಗ್ರಂಥಗಳನ್ನು ಓದಲಿಕ್ಕೆ ಪುರುಸೋತಿಲ್ಲ ಹೇಳಿದರೆ, ಒಂದು ಗೀತೆಯನ್ನಾದರೂ ತಿಳ್ಕೊಂಡ್ರೆ ಅದರಿಂದ ಸಮಗ್ರವಾದಂತಹ ಪರಿಚಯ, ಸಂದೇಶವನ್ನು ತಿಳ್ಕೊಳಿಕ್ಕೆ ಆಗ್ತದೆ. ಆದ್ದರಿಂದ ಈ ಶ್ಲೋಕ ಈ ಭಗವದ್ಗೀತೆಯ ಒಂದು ಸುಂದರವಾದ ಒಂದು ಚಿತ್ರಣವನ್ನು ನೀಡ್ತಾ ಇದೆ. ಸರ್ವೋಪನಿಷದೋ ಗಾವ ದುಗ್ಧ ಗೋಪಾಲನಂದನ ಪಾರ್ಥ ವತ್ಸಃ ಸುಧೀರ್ಭೋಕ್ತ. ಯಾರು ಪ್ರಜ್ಞಾವಂತರೋ ಅವರು ಇದರನ್ನು ಮಾಡ್ತಾರೆ. ಸಜ್ಜನರು ಏನು ಮಾಡ್ತಾರೆ, ಹಾಲು ಕುಡಿತಾರೆ. ದುರ್ಜನರು ಆಲ್ಕೋಹಾಲ್ ಕುಡಿತಾರೆ. ಯಾರು ಬುದ್ಧಿವಂತರೋ ಅವರು ಚೆನ್ನಾಗಿ ಹಾಲು ಕೊಡಿತಾರೆ. ಯಾರು ದಟ್ಟರು ಅವರು ಹೋಗಿ ಆಲ್ಕೋಹಾಲ್ ಹಣ ಕೊಟ್ಟು ಆಲ್ಕೋಹಾಲ್ ಕುಡಿದು ಆಮೇಲೆ ಅದರ ತೊಂದರೆಗೆ ಪರಿಹಾರಕ್ಕೆ ಮತ್ತೆ ಪುನಃ ಖರ್ಚು ಮಾಡ್ತಾರೆ. ಆದ್ದರಿಂದ ಸುಧೀರ್ಭೋಕ್ತ ಯಾರು ಬುದ್ಧಿವಂತರು ಸಜ್ಜನರು ಅವರು ಮಾತ್ರ ಈ ಗೀತೆಯನ್ನು ತಿಳ್ಕೊಳ್ತಾರೆ, ತಿಳ್ಕೊಂಡು ಅದರ ಪ್ರಯೋಜನವನ್ನು ಪಡೆಯುತ್ತಾರೆ. ದುಗ್ಧಂ ಗೀತಾಮೃತಂ ಮಹತ್ವ, ಅಂತಹ ಒಂದು ಗೀತಾಮೃತವನ್ನು ಗೀತಾ ದುಗ್ಧವನ್ನು ನಾವೆಲ್ಲರೂ ಕೂಡ ಸೇವಿಸಿದರೆ ನಮ್ಮ ಜೀವನ ಸಾರ್ಥಕವಾಗ್ತದೆ. ಅಂತಹ ಒಂದು ಗೀತೆಯ ಬಗ್ಗೆ ತಿಳ್ಕೊಳ್ಳತಕ್ಕಂತಹ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಉಪನ್ಯಾಸವನ್ನು ಮುಗಿಸ್ತೇನೆ.